ವೀಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಟ್ಟಿ. ಸತತವಾಗಿ ಸುರಿದ ಭಾರೀ ಮಳೆಯಿಂದ ಮನೆ ಕುಸಿದು ಬಿದ್ದ ಘಟನೆ ಧಾರವಾಡ ನಗರದಲ್ಲಿ ನಡೆದಿದೆ. ಧಾರವಾಡ ನಗರದ ಜನ್ನತ್ ನಗರ 8ನೇ ಕ್ರಾಸ್ನಲ್ಲಿರುವ ಕಲಾಲ್ ಎಂಬುವರ ಮನೆಯು ರಾತ್ರಿ ಸುರಿದ ಮಳೆಯಿಂದ ಕುಸಿದು ಬಿದ್ದು ಬಹಳಷ್ಟು ಹಾನಿಯಾಗಿದ್ದು, ಅದೃಷ್ಟವಶಾತ ಯಾವುದೋ ಜೀವಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಟ್ಟಿ. ಧಾರವಾಡ ನಗರದ ಜನ್ನತ್ ನಗರ 8ನೇ ಕ್ರಾಸಿನಲ್ಲಿ ನಿನ್ನೆ ಸುರಿದ ಮಳೆಯಿಂದ ಒಂದು ಮನೆಯ ನೆಲಸಮವಾಗಿದ್ದು, ಈ ಸಂದರ್ಭದಲ್ಲಿ ಮಾಹಿತಿ ತಿಳಿದ ತಕ್ಷಣ ಇಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಕಾಂಗ್ರೆಸ್ ಮುಖಂಡರಿದ್ದಾರೆ, ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಬಂದಿದ್ದಾರೆ, ಹಾಗೂ ಜೆ ಇ ಅವರು ಇದ್ದಾರೆ, ಆಮೇಲೆ ತರಾಟೆ ಅವರು ಬಂದಿದ್ದಾರೆ. ಬನ್ನಿ, ಅವ್ರ ಜೊತೆಗೆ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳಿ. ಸರ್ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇದು ಮನೆಯವರು ಬಿದ್ದಿದೆ ನಿನ್ನ ಮಳೆಯಿಂದ, ಬಡ ಜನ ಇದ್ದಾರೆ, ಇವ್ರು ಯಾವ ಥರ ನೀವು ಸಹಾಯ ಮಾಡ್ತಿದ್ರಿ, ಏನೇನು ಮಾಡ್ತಾಯಿದ್ರಿ ಸರ್? ಈಗ ಅವರು ಕಲಾಲ್ ಅಂತಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮನೆಯಲ್ಲಿದ್ದರು. ರಾತ್ರಿ ಅದು ಮನೆ ಬಿದ್ದು ಸಿಕ್ಕಾಪಟ್ಟಿ ಮಳೆ ಆಗಿದ್ರಿಂದ ಎರಡು ದಿವಸದಿಂದ ಅದು ಗೋಡೆ ಎಲ್ಲ ತಂಪಾಗಿ ಮನೆ ಬೀಳುವಂಥ ಕೆಲಸ ಆಗೈತಿ. ಹೆಚ್ಚು ಕಡಿಮೆ ಪೂರ್ತಿ ಮನೆ ಅಂತ ಏನು ಉಳಿದಿಲ್ಲ. ಮನೆಯೊಳಗಿದ್ದಂಥ ಸಾಮಾನುಗಳು ಅವರೇನು ದಿನನಿತ್ಯ ಬಳಸ್ತಾರೆ, ಅದಿನನಿತ್ಯ ಬಳಸುವಂಥ ಸಾಮಾನುಗಳು ಕೂಡ, ಸಿಲಿಂಡರ್ ಇರ್ಬೋದು, ಅಡುಗೆ ಸಾಮಾನುಗಳು, ಪಾತ್ರೆಗಳಿರ್ಬೋದು, ಎಲ್ಲ ಮತ್ತು ಅವ್ರು ಬಳಸುವಂಥ ವೆಹಿಕಲ್ಗಳು ಕೂಡ ಮಣ್ಣಲ್ಲಿ ಮುಚ್ಚುವಂಥ ಕೆಲಸ ಆಗೈತಿ. ಅದೃಷ್ಟಾವಶಾತ್ ಅವರೆಲ್ಲ ದೇವ್ರ ಪುಣ್ಯದಿಂದ ಯಾರಿಗೂ ಯಾವುದೂ ಹಾನಿ ಅಂತೂ ಆಗಿಲ್ಲ, ಯಾರಿಗೂ ಜೀವಕ್ಕೆ ಹಾನಿ ಆಗಿಲ್ಲ. ದೇವ್ರ ದೊಡ್ಡವಾದನ. ಆದರೆ ಈಗಾಗಲೇ ಆ ವಿಷಯ ತಿಳಿದು ಕೂಡಲೇ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಇರ್ಬೋದು ಮತ್ತು ನಮ್ಮ ಜೆ ಇ ಅವರು ಇರ್ಬೋದು, ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಮತ್ತು ತಹಶೀಲ್ದಾರ್ ಆಫೀಸಿಂದ ತಲಾಟಿಯವರು ಕೂಡ ಕೂಡಲೇ ಬಂದಾರ. ಅವರು ಬೆಳಿಗ್ಗೆ ಬಂದು ನಮ್ಗೆ ಸ್ಪಂದನೆ ಮಾಡಾಕತ್ತಾರ. ಈಗ ನಾವು ಅವ್ರು ಹೇಳುವ ಈಗ ವಿಲೇಜ್ ಅಕೌಂಟೆಂಟ್ ಅವರು ಇದನ್ನು ಫೈಲ್ ಬಿಲ್ಡಪ್ ಮಾಡ್ತಾರೆ ಸರ್, ಹಿಂಗೆ ಮಳೆಗೆ ಹಾನಿ ಆಗಿದೆ ಅಂಥೇಳಿ. ನಾವು ಅದಕ್ಕೆ ಎಷ್ಟು ಬಿದ್ದೈತಿ, ಏನಿದು ಪ್ರಾಬ್ಲಮ್ ಆಗೈತಿ, ಅದನ್ನೆಲ್ಲ ಅದ್ರೊಳಗೆ ರಿಪೋರ್ಟ್ ಕೊಡ್ತೀವಿ ರೀ. ಅದ್ರ ಮೇಲೆ ಅವರಿಗೆ ಸ್ಯಾಂಕ್ಷನ್ ಆಗುತ್ತೆ. ಮೇಡಮ್, ಇದು ಯಾವ ಥರ ನೀವು ಸ್ಯಾಂಕ್ಷನ್ ಮಾಡ್ತೀರಿ? ಸ್ಯಾಂಕ್ಷನ್ ನಾವು ಮಾಡೋದಿಲ್ಲ ಸರ್. ನಾವು ಬರೀ ಎಷ್ಟು ಬಿದ್ದೈತಿ, ಎಷ್ಟು ಮನಿ ಇದ್ರೊಳಗೆ ಎಷ್ಟು ಬಿದ್ದೈತಿ ಅಂಥೇಳಿ ಅಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಿಕೊಡ್ತೀವಿ. ಅದು ಏನು ಇದು ಫೈನಾನ್ಷಿಯಲ್ ಏನಿದ್ರೂ ಅದು ತಹಶೀಲ್ದಾರ್ ಆಫೀಸಲ್ಲೇ ಆಗುತ್ತೆ ಸರ್. ಜ್ಯೋತಿಗಾರ್ ಮನಿ ಬಿದ್ದಿದೆ. ಇದು ಇಲ್ಲಿ ಜನರ ಸಾರ್ವಜನಿಕರ ಆರೋಪ ಏನಿದೆ ಅಂತ ಹೇಳಿದ್ರೆ, ಇದು ಗಟರ್ ಮಾಡುವಲ್ಲಿ ನೀವೇನು ತಡ ಮಾಡಿದ್ರಿ, ಆ ತಡ ಮಾಡಿದ್ರಿಂದ ಈ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಳೆ ಸಲಾಗಿ ತಡ ಆಗಿತ್ತಿಲ್ಲ, ಮಳೆ ಒಂದು ದಿವಸ ಬರೋದು ಹೋಗೋದು ಅದಕ್ಕಂತೇಳಿ ಎಲ್ಲ ಸೆಂಟ್ರಿಂಗ್ ಹೊಡೆದು ಮಾಡ್ಬೇಕಂದ್ರೆ ಅದು ದೊಡ್ಡ ಮಳೆ. ಈಗ ಧಾರವಾಡದಾಗ ಎರಡು ಮೂರು ಮಳೆ ಅದು ದೊಡ್ಡ ದೊಡ್ಡ ಮಳೆ ಆಯ್ತು. ಈಗ ಆಕಸ್ಮಿಕ ನಿನ್ನೆ ರಾತ್ರಿ 3 ಗಂಟೆಗೆ ಇದು ಅವ್ರ ಮನೆ ಬಿದ್ದೋಗಿದ್ದರಿಂದ ನಮ್ಮ ಮನೆಯವ್ರಿಗೆ 4-6 ಗಂಟೆಗೆ ಇವ್ರು ಫೋನ್ ಹಚ್ಚಿದ್ರು. ನಾನು ಊರಾಗಿದ್ದಿದ್ದಿಲ್ಲ, ರಾತ್ರಿ ಲೇಟಾಗಿ ಬಂದೆ. ನಿದ್ದೆ ಕಣ್ಣ ಒಳಗೆ ನಾನು ಅಂದೆ ಅವ್ರಿಗೆ ಬರಾಕ್ತೀನಿ ಅಂತೇಳಿ, ಸಮಸ್ಬೇಕು, 1 ತಾಸು ಲೇಟಾಗಿ ಬಂದೀನಿ, ಲಘು ಬರಬೇಕಿತ್ತು ನಮಗೂ ನಿದ್ದೆದ್ರಾಗ ಲೇಟಾಗಿ ಬಂದು. ಅವ್ರ ಗೌರ್ಮೆಂಟಿಂದ ಏನು ಸಹಾಯ ಬರ್ತೈತಲ್ಲ, ಅವ್ರ ಜೊತೆ ನಾನು ನಿಂತು ಅವ್ರಿಗೆ ಏನು ಅನುಕೂಲ ಆದಂಗೆ ಮಾಡಿಕೊಡೋದು ಜವಾಬ್ದಾರಿ ನಮ್ಮದು. ಮತ್ತೊಂದು ಏನಂತಂದ್ರೆ, ಈಗ ಜನರಿಗೆ ಮನೆಗೆ ಏನು ಬೀಳ್ತಾವಲ್ಲ, ಅವ್ರಿಗೆ ಪರಿಹಾರ ಸರಿಯಾಗಿ ಸಿಗಲ್ಲ, ಯಾಕಂದ್ರೆ ಅದ್ರ ಹಿಂದೆ ಈಗ ನಮ್ಗೆ ನಮ್ಮ ವಾರ್ಡ್ ಕ್ಷೇತ್ರದಾಗ ಈಗ ನಮ್ಮ ವಾರ್ಡ್ದಾಗ 1ನೇ ಮನೆ ಬಿದ್ದಿದ್ದು, ಇದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಬಡವ್ರು ಇರ್ತಾರೆ, ಅವ್ರ ಕಡೆಯಿಂದ ರೊಕ್ಕ ಇರೋಂಗಿಲ್ಲ. ಈಗ ಗೌರ್ಮೆಂಟ್ ಅವ್ರಿಗೆ ಸಹಾಯ ಮಾಡ್ಬೇಕು. ಈಗ ನಾ ಸಹಾಯ ಆಗೋ ಮಟ್ಟ ನಾವೇನು ಬಿಡೋಂಗಿಲ್ಲ. ಅದು ಗೌರ್ಮೆಂಟಿಂದ ಎಷ್ಟು ಅವ್ರು ಎಷ್ಟು ಮಾಡ್ತಾರೋ ಅದಕ್ಕಿಂತ ಹೆಚ್ಚಿಗೆ ಫೈಟ್ ಮಾಡಿ ಅವ್ರು ಗೌರ್ಮೆಂಟಿಂದ ಅವ್ರು ಸಹಾಯ ಮಾಡಿಸಿ ಅವ್ರ ಜೊತೆ ನಾವು ನಿಂದಿರ್ತೀವಿ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀವಿ.
ಅಸ್ಗರಲ್ಲಿ ಮುಳ್ಳ ಅಂತೇಳಿ ಹಜರತ್ ಬಿ ಸ್ಮೆಲ್ ಅತ ಇಲ್ಲೇ ಇರ್ತೇವೆ ರೀ ನಾವು. ಹಾಂ ಅದು ಏನ್ರಿ ಅದು ಪಾಪ ದುಡುತ್ತೀವಿ ನಾವು ಒಬ್ಬ ಅಂದೇ ದುಡ್ಯಾವ ಒಂದು ಪೆಂಟ್ ಹೊಲಿಬೇಕು ತಿನ್ನಬೇಕು ಈ ನಮೂನಿ ಕತ್ತಿ ಐತಿರಿ ಒಮ್ಗಿಲ್ಲಿ ಹಿಂಗೆ ಆತ್ರಿ ಸರ್ ಬಡವ್ರ ಮಂದಿ ಏನು ತಿನ್ನಬೇಕು ಏನು ಉಣ್ಬೇಕು ಹೆಂಗೆ ಮುಂದೆ ಬರಬೇಕು. ಹಾಂ ಅದು ಎರಡು ಮಕ್ಕಳಿಗೆ ತೊಗೊಂಡು ಬಾಳೆ ಮಾಡಾಕತ್ತಾರ ಅವರು ಒಮ್ಗಿಲ್ಲ ಮನೆ ಕಟ್ಟಿ ಕೊಟ್ಟರಿ ಮುಂದಿದ್ದವ್ರಿ ಮುಂದಿನ ಸಂಸಾರ ಆಗಬೇಕಲ್ಲ ಆಕಿದ ಒಮ್ಗಿಲೆ ಆಗಬೇಕು ಮುಂಜಾನೆಲಿಂದ ಅಳ್ಕೊಂತ ಕುಂತಾರೆ ಒಂದು ಹಣಿ ಚಾ ಇಲ್ಲ ಅವ್ರಿಗೆ ಎಲ್ಲರೂ ನಿಂತು ನಾವು ಕಟ್ಪಟ್ ಮಾಡಾಕತ್ತೀವಿ ನೋಡು ಅವ್ರು ಚಂದಿದ್ದಾರೆ ನಾವು ಚಂದ. ಹಾಂ ಅಂತ ಒಂದು ಸ್ವಲ್ಪ ಏನಾರ ಲಘು ಲಘು ಅವ್ರದ್ದು ಸಂಸಾರಿಂದ ಮಾಡ್ರಿ ನೀವು ಹೌದೇನು ಹೇಳ್ರಪ್ಪ ನಮಸ್ಕಾರಪ್ಪ. ಹಾಂ ನಂಗೆ ಏನು ಹೇಳ್ಬೇಕು ಗೊತ್ತಾಗೋಲ್ತು ರೀ ಸರ್. ಎರಡೂರಿಗೆ ನಮ್ಮ ಮನೆಯವ್ರು ಎದ್ರಿ ಎದ್ದು ಏನೋ ಗಾಡಿ ಒಳಗೆ ಅವಾಜ್ ಬರತೈತಿ ಅಂತಂದ್ರೆ ನಾನು ಇರಲಿ ಬಿಡು ಏನು ಅವಾಜ ಇಲ್ಲಿದಿರ್ಬೋದು ಅಂತ ಮತ್ತೆ ಮಕ್ಕೊಂಡ ಏ ಹೇಳ್ರಿ ಹೇಳ್ರಿ ಅಂತ ಹೊರಗೆ ಕರ್ಕೊಂಬರೋದ್ರಾಗ ಅದು ಬಿದ್ದ ಬಿಡ್ತಿರಿ ಅದು ಎರಡ ನಿಮಿಷನಾಗ ಬಿದ್ದೈತಿ ರೀ ಅದು ಗಾಡಿ ಮಗ ಹೋಗ್ತಿದ್ದಾರೆ ರೀ ಇಲ್ಲಾಂದ್ರೆ ನಮ್ಮ ಮನೆಯವ್ರಿಗಾರ ಏನು ಆಗ್ತಿತ್ತು ಅವ್ರಿಗೂ ಹೊರಗೆ ಕರ್ಕೊಂಬರೋದ್ರಾಗ ಅದು ಬಿದ್ದೈತ್ರಿ ಅಷ್ಟೇ ನನಗೆ ಆಗೈತ್ರಿ ದೀಡ್ ಲಕ್ಷದ ಗಾಡಿ ಇತ್ತು ಅದು ಹೋಗೈತಿ ಸಿಲಿಂಡ್ರ್ ಅಡಿಗೆ ನೀ ಸಾಮಾನು ಅಡಿಗೆದು ಎಲ್ಲನೂ ಅಲ್ಲಿ ಬಿದ್ದೈತ್ರಿ ಏನು ಮಾಡೋದು ಏನು ಹೇಳ್ಬೇಕನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲರಿ ಅಷ್ಟು ಎಲ್ಲ ನಿಮ್ಮ ಮನೆಯವರು ಇಲ್ಲಿದ್ದಾರೆ ಸರ್ ಎಷ್ಟು ಗಂಟೆಗೆ ಆಯ್ತು ರಾತ್ರಿ ರಾತ್ರಿ ಎರಡುವರೆ ನಾ ಎದ್ದೆ ರೀ ಎರಡುವರೆಗೆ ಎದ್ದ ಕೂಡಲೇ ಸ್ವಲ್ಪ ಮಣ್ಣು ಬೀಳೋದು ಅದು ಇದು ಅಂತ ನಿಂಗೆ ಆವಾಜ್ ಕಂಡು ಬರಾಗತ್ತೆ ಲೈಟ್ ಹಾಕಿದೆ ಲೈಟ್ ಹಾಕಿದ ಕೂಡಲೇ ಏಕ್ದಮ್ ನೋಡ್ತೀನಿ ಗೋಡೆ ಆಗಲಿ ಬಿರುಕು ಬಿಡಾಕತ್ತಿತ್ತು ಮಣ್ಣು ಬೀಳಾಕತ್ತಿತ್ತು ಪಳ ಪಳ ಅಂತಂದು ನನಗೇನೋ ಡೌಟ್ ಬಂದು ಎಲ್ಲ ಮಕ್ಕಳಿಗೆ ಅದಿಸ್ಕೊಂಡು ಹೊರ ಕರ್ಕೊಂಡ್ಬಂದು ಎಷ್ಟು ಮಕ್ಕಳು ಇಬ್ಬರು ಏನು ಕೆಲಸ ಮಾಡ್ತೀರಿ ನೀವು ನಾ ಟೇಲರ್ ಕೆಲಸ ಮಾಡ್ತೀನಿ ಎಷ್ಟು ಹಾನಿಗಿದೆ ನಿಮ್ಮದು ಹಾನಿ ಎಷ್ಟಾಗೈತೆ ಗುರ್ತಿಲ್ಲ ಸರ್ ಒಳಗೆ ಹೋಗ್ನಂತ ಏನೋ ದಾರಿ ಇಲ್ಲ ನಮಗೆ ಆದರೆ 125,000 ರೂಪಾಯಿದು ಗಾಡಿ ಐತಿ ಅದಂತ ಪೂರ ನುಜ್ಜಾಗೈತಿ ಗೋಡೆ ಅದ್ರ ಮೇಲೆಲ್ಲ ಬಿದ್ದು ಮನೆಯಲ್ಲಿ ಯಾರಿಗೂ ಏನಾಗಿಲ್ಲಲ್ಲ ಮನೆಗೆ ಯಾರಿಗೂ ಏನೋ ಹಾನಿ ಆಗಿಲ್ಲ ರೀ ಆದ್ರೆ ನುಕ್ಸಾನ್ ಮಾತ್ರ ಆಗೈತ್ರಿ ನಿಮ್ಮ ಹೆಸರು ನನ್ನ ಹೆಸರು ಎಲ್ಲಪ್ಪ ಅಂತಂದು ಹೇಳ್ರಿ ಸರ್ ಈಗ ಯಾವ ಥರ ಇದು ಪರಿಹಾರ ಸಿಗ್ತದೆ ಏನೇನು ಯಾವ ಥರ ಅದ ಈ ನಾವು ಅಶೋಕ್ ಮಾಳಿ ಅಂತೇಳಿ ಗ್ರಾಮ ಲೆಕ್ಕಾಧಿಕಾರಿ ಇಲ್ಲಿ ಹೊಸ ಯಲ್ಲಾಪುರ ಜನ್ನತ್ ನಗರಿಗೆ ಇರೋಕ್ಕೆ ಸಂಬಂಧಪಟ್ಟಂಗೆ ನಾವು ತಲಾಟೆಯವರಿದ್ದೀವಿ ಅದು ಮೇಲಾಧಿಕಾರಿಗಳನ್ನು ಮಾತಾಡ್ತೀನಿ ಮನೆ ಪ್ರತಿಶತ ಎಷ್ಟು ಬಿದ್ದಿರ್ತೈತಿ ಅದ್ರ ಪ್ರಕಾರ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮೇಲಾಧಿಕಾರಿಗಳಿಂದ ಮಾಡ್ತೇವೆ.